ವೀಕ್ಷಕರ ನಮಸ್ಕಾರ. ಇದರಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಸಂಗೀತ. ಈ ಕಾರ್ಯಕ್ರಮವನ್ನು ನೋಡೋಕ್ಕೆ ಮುಂಚೆ ಮೊದಲಿಗೆ ಹೆಡ್ಲೈನ್ಸ್ ಅನ್ನು ನೋಡೋಣ. ಶಿಕ್ಷಕರ ದಿನಾಚರಣೆ ಅಂದರೆ ಏನು, ಅದನ್ನು ಯಾಕಾಗಿ ಆಚರಿಸ್ತಾರೆ, ಅದರ ಮಹತ್ವವನ್ನು ಏನು, ಮೊದಲ ಬಾರಿಗೆ ಶಿಕ್ಷಕ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು ನೋಡೋಣ ಈ ಕಾರ್ಯಕ್ರಮದಲ್ಲಿ. ಶಿಕ್ಷಕರ ದಿನಾಚರಣೆಯಲ್ಲಿ ವೀಕ್ಷಕರ ನಮಸ್ಕಾರ. ಇದರಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಸಂಗೀತ. ಈ ಕಾರ್ಯಕ್ರಮವನ್ನು ನೋಡೋಕ್ಕೆ ಮುಂಚೆ ಮೊದಲಿಗೆ ಹೆಡ್ಲೈನ್ಸ್ ಅನ್ನು ನೋಡೋಣ. ಶಿಕ್ಷಕರ ದಿನಾಚರಣೆ ಅಂದರೆ ಏನು, ಅದನ್ನು ಯಾಕಾಗಿ ಆಚರಿಸ್ತಾರೆ, ಅದರ ಮಹತ್ವವನ್ನು ಏನು, ಮೊದಲ ಬಾರಿಗೆ ಶಿಕ್ಷಕ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು ನೋಡೋಣ ಈ ಕಾರ್ಯಕ್ರಮದಲ್ಲಿ. ಶಿಕ್ಷಕರ ದಿನಾಚರಣೆಯಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ನಾಣ್ಣುಡಿ ಇದೆ. ಎಸ್, ಗುರುವಿಗೆ ಗುಲಾಮನಾಗುವವರೆಗೂ ಮನುಷ್ಯನಿಗೆ ಮುಕ್ತಿ ದೊರೆಯದಿಲ್ಲಂತೆ. ಅಂದರೆ ಗುರುವೇ ಸರ್ವವು ಅಂತ. ಎಸ್, ಇವತ್ತು ನಾನು ಹೇಳಿಕೊಟ್ಟಿರುವಂಥದ್ದು ಶಿಕ್ಷಕ ದಿನಾಚರಣೆಯ ಬಗ್ಗೆ. ಶಿಕ್ಷಕ ದಿನಾಚರಣೆಯನ್ನು ಯಾಕೆ ಆಚರಿಸ್ತಾರೆ, ಶಿಕ್ಷಕರ ದಿನಾಚರಣೆಯ ಮಹತ್ವವೇನು ಅಂತ ಇವತ್ತು ತಿಳ್ಕೊಳ್ಳೋಣ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತಾರೆ. ಸೆಪ್ಟೆಂಬರ್ 5 ಭಾರತದಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಗ್ತದೆ. ಸೆಪ್ಟೆಂಬರ್ 5 1962 ಮೊದಲ ಬಾರಿಗೆ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಗ್ತದೆ. ಶಿಕ್ಷಕ ಕೇವಲ ಶಿಕ್ಷಿಸಿದವರಲ್ಲ, ಕ್ಷಮಿಸಿ ಕಲಿಸಿದವರು, ಕನಸಿನ ಕಿಚ್ಚು ಹಚ್ಚಿ ಸ್ವಾಭಿಮಾನದ ಉಚ್ಚನ ಇಡಿಸಿದವರು, ಬದುಕಿಗೊಂದು ಅರ್ಥವನ್ನ ನೀಡಿದವರು. ಅಂತಹ ಶಿಕ್ಷಕರನ್ನ ಆರಾಧಿಸಲು ಒಂದು ಪ್ರಮುಖವಾದ ದಿನವಿದೆ, ಅದುವೇ ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಹುಟ್ಟಿದ ದಿನದ ಪ್ರಯುಕ್ತ ಈ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಗ್ತದೆ. ಶಿಕ್ಷಕರಾಗಿ ನಂತರ ದೇಶದ ಉಪರಾಷ್ಟ್ರಪತಿಯಾಗಿ 2ನೇ ರಾಷ್ಟ್ರಪತಿಯಾಗಿದ್ದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು. ಶಿಕ್ಷಕರ ದಿನವನ್ನು ಮೊದಲ ಬಾರಿಗೆ 1962 ಆಚರಿಸಲಾಯಿತು. ಈ ದಿನವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನವನ್ನು ಸ್ಮರಿಸುತ್ತದೆ. ಶಿಕ್ಷಕರಾಗಿರುವುದು ಒಂದು ಉದಾತ್ತ ವೃತ್ತಿಯಾಗಿದೆ. ಅದು ಇತರ ಯಾವುದೇ ವೃತ್ತಿಯಂತೆ ಸಮಾನವಾದ ಪ್ರೀತಿ ಮತ್ತು ಗೌರವಕ್ಕೆ ಅರ್ಹವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಭಾರತದಲ್ಲಿ ಶಿಕ್ಷಕರ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 5 ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದಂದು ಆಚರಿಸಲಾಗ್ತದೆ. ಅವರು ವಿದ್ವಾಂಸರು, ತತ್ವಜ್ಞಾನಿಗಳು ಹಾಗೂ ಭಾರತದ ರಾಷ್ಟ್ರಪತಿಗಳಾಗಿದ್ದವರು, ಭಾರತ ರತ್ನ ಪುರಸ್ಕೃತರು ಆಗಿದ್ದರು. ದೇಶದಾದ್ಯಂತ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಗೌರವ ಮತ್ತು ಸಮರ್ಪಣೆಯನ್ನ ಸಲ್ಲಿಸುವಂತಹ ಮಹತ್ತರವಾದ ದಿನವೇ ಶಿಕ್ಷಕರ ದಿನಾಚರಣೆ. ಈ ದಿನದಂದು ವಿಶೇಷ ಕಾರ್ಯಕ್ರಮಗಳನ್ನ ಇಲಾಖೆ ಸಹ ಆಯೋಜಿಸುತ್ತದೆ. ಇದು ಒಂದು ಪ್ರಮುಖ ದಿನವಾಗಿದೆ. ದೇಶದ ಭವಿಷ್ಯವು ಅದರ ಮಕ್ಕಳ ಕೈಯಲ್ಲಿದೆ ಮತ್ತು ಮಕ್ಕಳು ಶಿಕ್ಷಕರ ಕೈಯಲ್ಲಿರ್ತಾರೆ. ಶಿಕ್ಷಕರು ಮಾರ್ಗದರ್ಶಕರಾಗಿ ಭಾರತದ ಭವಿಷ್ಯವನ್ನು ರೂಪಿಸುವ ಭವಿಷ್ಯದ ನಾಯಕರನ್ನಾಗಿ ವಿದ್ಯಾರ್ಥಿಗಳನ್ನ ರೂಪಿಸಬಹುದಾಗಿದೆ. ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುವಲ್ಲಿ ಅವರು ಜೀವನದ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರ ಉತ್ತಮ ಜೀವನದ ಅಂಶಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅಮೃತ ರತ್ನವಾಗಿ ಹೊರಹೊಮ್ಮುತ್ತಾನೆ. ದೇಶದ ಬಹುಮುಖ್ಯ ಕೊಡುಗೆಗಳನ್ನು ಕೊಟ್ಟು ತಾನು ಮಾತ್ರ ತಾನಾಗಿಯೇ ಉಳಿಯುವ ಏಕೈಕ ವೃತ್ತಿ ಎಂದರೆ ಅದು ಶಿಕ್ಷಕ ವೃತ್ತಿ ಮಾತ್ರ. ಒಬ್ಬ ಡಾಕ್ಟರ್, ಒಬ್ಬ ಲಾಯರ್, ಒಬ್ಬ ಇಂಜಿನಿಯರ್, ಒಬ್ಬ ರಾಷ್ಟ್ರಪತಿ, ಒಬ್ಬ ವಿಜ್ಞಾನಿ, ಇಂತಹ ಸಾವಿರಾರು ಕೊಡುಗೆಗಳನ್ನು ದೇಶಕ್ಕೆ ಕೊಡುವಂತಹ ಶಕ್ತಿ ಇರುವುದು ಕೇವಲ ಶಿಕ್ಷಕರಲ್ಲಿ ಮಾತ್ರ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ವಿದ್ಯಾರ್ಥಿಗಳಲ್ಲಿರುವಂತಹ ಆಸಕ್ತಿಗಳಿಗೆ ಪ್ರೋತ್ಸಾಹಿಸುತ್ತಾ, ಆ ಪ್ರೋತ್ಸಾಹಕ್ಕೆ ನೀರುಣಿಸುತ್ತಾ, ಅವರ ಕನಸುಗಳಿಗೆ ಚಿಗುರೊಡೆಯಲು ಸಹಕಾರ ಮಾಡುತ್ತಾ ಶಿಕ್ಷಕರು ಬೆನ್ನೆಲುಬಾಗಿ ನಿಲ್ಲುವಂತಹ ಮಹತ್ತರ ವೃತ್ತಿಯದು. ಅಂತಹ ವೃತ್ತಿಯನ್ನು ಆರಾಧಿಸುವ ದಿನವೇ ಶಿಕ್ಷಕರ ದಿನಾಚರಣೆ.
ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ, ಗುರು ಸಾಕ್ಷತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಾಡಿನ ಸಮಸ್ತ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ ಕೆ ಎಸ್ ಟಿವಿ ಫೋನ್. ಇದು ನಿರಂತರ ಕಾರ್ಯಪಡೆ.